ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾದ ಪ್ರವೀಣ್ ರವರು ಹಾಗೂ ಪಂಚಾಯಿತಿ ಸದಸ್ಯರು ಬಿಜೆಪಿ ಭದ್ರಕೋಟೆಯನ್ನು ಛಿದ್ರ ಮಾಡಿದ್ದಾರೆ. ಅಧ್ಯಕ್ಷರಾದ ಪ್ರವೀಣ್ ರವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಚಾರಕ್ಕೆ ಆಸೆ ಪಡದೆ ತಮ್ಮ ಸ್ವಂತ ಕೆಲಸಕ್ಕಿಂತ ಹೆಚ್ಚು ಒತ್ತು ಮಂಟಪ ಗ್ರಾಮ ಪಂಚಾಯಿತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದಾರೆ. ಅಧ್ಯಕ್ಷರಾದ ಪ್ರವೀಣ್ ರವರಿಗೆ ಗ್ರಾಮಸ್ಥರು ಆರತಿ ಎತ್ತಿ ಸನ್ಮಾನ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಅದ್ಧೂರಿಯಾಗಿ ಆಚರಿಸಿದರು. ಅಧ್ಯಕ್ಷರಾದ ಪ್ರವೀಣ್ ರವರು ಮಾತನಾಡಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಹಾಗೂ ಸದಸ್ಯರಿಗೆ ಮುಖಂಡರುಗಳಿಗೆ ಧನ್ಯವಾದ ಹೇಳಿ ಮಂಟಪ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಜೊತೆಗೆ ಮಾದರಿ ಗ್ರಾಮ ಪಂಚಾಯಿತಿ ಮಾಡುತ್ತೇವೆ ಎಂದು ಹೇಳಿದರು. ಪಂಚಾಯಿತಿ ಸದಸ್ಯರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಸ್ಥಳೀಯರು ಭಾಗವಹಿಸಿದ್ದಾರೆ. ನಮ್ದೇ ಅವ ಇರ್ಬೇಕು. ಎರಡನೇ ಅವಧಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ನನ್ನ ಮಂಡ್ಯ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ಮತ್ತೆ ನಮ್ಮ ಸಂಸದರಾದಂತಹ ಡಿಕೆ ಸುರೇಶ್ ಅವರು ನಮ್ಮ ಮೇಲೆ ಹೆಚ್ಚಿನ ಅವರು ಹೆಚ್ಚಿನ ಮಾರ್ಗದರ್ಶನ ನೀಡ್ತಾ ಇದ್ದು ಹೇಗೆ ಪಂಚಾಯತ್ನ ಡೆವಲಪ್ ಮಾಡಬೇಕು ಹೇಗೆ ಅಂತ ಅವರ ಅನುದಾನವನ್ನು ಹೆಚ್ಚಾಗಿ ಬಳಸಿಕೊಂಡು ನಮ್ಮ ಮಂಡ್ಯ ಗ್ರಾಮ ಪಂಚಾಯತ್ನ ಬೆಂಗಳೂರು ಜಿಲ್ಲಾ ನಗರ ಜಿಲ್ಲೆಯಲ್ಲಿ ಒಂದು ಉತ್ತಮ ಪಂಚಾಯತ್ ಮಾಡಲು ನಾನು ನಮ್ಮ ಎಲ್ಲ ಸದಸ್ಯರ ಸಹಕಾರದಾಗಿ ಮಾಡ್ತೀವಿ ಅಂತ ಇನ್ನು ಹೇಳಿದ್ದೇನೆ. ಮೊದಲೇ ಆದ್ಯತೆ ಮೂಲಭೂತ ಸೌಕರ್ಯಗಳಿಗೆ, ಮೊದಲಾಗಿ ನೀರು, ರಸ್ತೆ ಮತ್ತು ಗ್ರಾಮ ನೇಮಕೀಕರಣ, ಇವುಗಳಿಗೆ ನನ್ನ ಮೊದಲೇ ಆದ್ಯತೆ ಇರುತ್ತೆ. ನಮ್ಮ ಕರ್ನಾಟಕದ ನೆಚ್ಚಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸಲು ಇಚ್ಛಪಡ್ತೇನೆ. ಈ ಮುಂದಿನ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ಆಗಿರ್ಬೋದು, ಇಡೀ ಇಂಡಿಯಾ ಆಗಿರ್ಬೋದು, ಎಲ್ಲರೂ ನಾವು ಒಗ್ಗಟ್ಟಿನಿಂದ ಈ ಕಾಂಗ್ರೆಸ್ ಪಕ್ಷವನ್ನ ಆಡಳಿತಕ್ಕೆ ತಂದೇ ತರ್ತೇವೆ. ಇವತ್ತೇನು ಮಂಟಪ ಗ್ರಾಮ ಪಂಚಾಯತಿಯಲ್ಲಿ ಚೇರ್ಮನ್ ಎಲೆಕ್ಷನ್ ಮತ್ತು ವೈಸ್ ಚೇರ್ಮನ್ ಎಲೆಕ್ಷನ್ ನಡೆದಿರುತ್ತೆ. ಇದು ಒಂದು ಹಾರ ನಮಗೆ ಮಂಟಪ ಪಂಚಾಯತಿಗೆ ಐತಿಹಾಸಿಕ ದಿನ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಇನ್ನು MLA ಕೃಷ್ಣಪ್ಪ ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥ ಶಾಸಕರು ಈ ಮೊದಲು ಬಿಜೆಪಿ ತೆಕ್ಕೇಲಿತ್ತು ಮಂಟಪ ಪಂಚಾಯತಿ. 26 ಜನ